ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ದುಷ್ಕರ್ಮಿಗಳು ದುಷ್ಕೃತ್ಯಕ್ಕೆ ಮುಂದಾಗುತ್ತಿದ್ದಾರೆ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಎಂಬುದು ಅರ್ಥವಾಗುತ್ತದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಸಿಸಿ ಕ್ಯಾಮೆರಾಗಳೇ ಇಲ್ಲ. ನಗರ ಎಲ್ಲಾ ಸರ್ಕಲ್ ಸೇರಿದಂತೆ ಪ್ರಮುಖ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದೇವೆ ಎಂದು ಪೊಲೀಸರು ಹೇಳಿದ್ದಾರೆ. ಆದರೆ ಅದೆಲ್ಲಿ ಅಳವಡಿಸಿದ್ದಾರೋ, ಎಷ್ಟು ಸಿಸಿ ಕ್ಯಾಮೆರಾ ಕಾರ್ಯನಿರ್ವಹಿಸುತ್ತಿವೆಯೋ ಗೊತ್ತಿಲ್ಲ. ಸಿಸಿ ಕ್ಯಾಮೆರಾಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಇಂಥ ದುಷ್ಕರ್ಮಿಗಳ ಪತ್ತೆಗೆ ಸಹಕಾರಿಯಾಗಲಿದೆ ಎಂಬುದು ಜನರ ಅಭಿಪ್ರಾಯ. ಇನ್ನು ರಾತ್ರಿ ವೇಳೆ ನಗರದಲ್ಲಿ ಪೊಲೀಸ್ ಬೀಟ್ ಸಹ ಇಲ್ಲವಾಗಿದೆ. ಕೆಲ ಬಡಾವಣೆಗಳಲ್ಲಿ ಪುಂಡರ ಗುಂಪು ಒಂದೆಡೆ ಸೇರಿ ದುಷ್ಕೃತ್ಯಕ್ಕೆ ಸ್ಕೆಚ್ ಹಾಕುತ್ತಿರ್ತಾರೆ. ಪೊಲೀಸ್ ಬೀಟ್ ಇಲ್ಲದಿರುವುದು ಸಹ ಪುಂಡರು ಗುಂಪು ಸೇರಲು ಸಹಕಾರಿಯಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಪೊಲೀಸರು ಅದ್ಯಾಕೆ ತಮ್ಮ ಕರ್ತವ್ಯ ಮರೆತಿದ್ದಾರೆ? ಇನ್ನು ನಗರದ ಶಾಸಕರು ಜನರ ಬಗ್ಗೆ ಕಾಳಜಿಯನ್ನೇ ತೋರುತ್ತಿಲ್ಲ. ಇದರಿಂದ ಪುಂಡ ಪೋಖರಿಗಳು ಬಾಲಾಬಿಚ್ಚಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕರ ವಲಯದಲ್ಲಿ ವ್ಯಕ್ತವಾಗಿದೆ. ಇನ್ನಾದರೂ ಪೊಲೀಸರು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ. ಸಿಸಿ ಕ್ಯಾಮೆರಾ ಅಳವಡಿಕೆ, ನೈಟ್ ಬೀಟ್ ಸೇರಿದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದಲ್ಲಿ ರೌಡಿಗಳು ದುಷ್ಕರ್ಮಿಗಳು ಆಡಿದ್ದೇ ಆಟ ಎಂಬಂತಾಗುತ್ತದೆ. ಜನರು ಕೂಡ ಬೈದಲ್ಲೇ ಬದುಕಬೇಕಾಗುತ್ತದೆ. ಸ್ಮಾರ್ಟ್ ಸಿಟಿ ತುಮಕೂರು ರೌಡಿ ದುಷ್ಕರ್ಮಿಗಳ ಸಿಟಿಯಾಗುವ ಅಪಾಯವಿದೆ. ಪೊಲೀಸ್ ಇಲಾಖೆ ಹಾಗೂ ನಮ್ಮನ್ನಾಳುವ ನಾಯಕರು ಈ ನಿಟ್ಟಿನಲ್ಲಿ ಯೋಚಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಶಯ. ಶೀಘ್ರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡಲಿದ್ದಾರೆ ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಈ ಭಾಗದಲ್ಲಿ ನೀವೆಲ್ಲರೂ ಸೇರಿ ದೇವರ ಸೇವೆ ಮಾಡುವ ಆಸಕ್ತಿ ನೋಡಿ ನನಗೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ಪ್ರೇರಣೆ ಹಾಗೂ ಶಕ್ತಿ ನೀಡಿದೆ. ಜನಪರವಾದ ಕೆಲಸ ಮಾಡುವುದೇ ಜನಪ್ರತಿನಿಧಿಗಳ ಮೊದಲ ಕರ್ತವ್ಯ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಶ್ರೀಮಿನಗೊಂದಿ ಮಲೆ ರಂಗನಾಥ ಸ್ವಾಮಿ ದೇವಾಲಯದ ತೇರಿನ ಬಯಲಿನಲ್ಲಿ ಬೆಟ್ಟದ ಮೇಲ್ಭಾಗಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕಾರ್ಯದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಭಕ್ತಾದಿಗಳ ಬಹುದಿನದ ಬೇಡಿಕೆಯಾದ ನೀರಿನ ವ್ಯವಸ್ಥೆ ಕಲ್ಪಿಸಲು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಬೆಟ್ಟದ ತಪ್ಪಲಿನವರೆಗೂ ಡಾಂಬರ್ ರಸ್ತೆ ಮತ್ತು ಶಿಥಿಲಗೊಂಡಿರುವ 9 ಕೊಪ್ಪಲುಗಳ ಪುನರ್ ನಿರ್ಮಾಣ ಕಾರ್ಯ ಮಾಡಲಾಗುವುದು ಎಂದರು.
ಕ್ಷೇತ್ರದಲ್ಲಿ ಅಲ್ಪಸ್ವಲ್ಪ ಮಳೆಯಾಗಿತ್ತು. ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ವಿತರಣೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ರೈತರ ಪರವಾಗಿದ್ದು ಶೀಘ್ರದಲ್ಲೇ ರೈತರ ಸಾಲ ಮನ್ನಾ ಮಾಡಲಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಈಗಾಗಲೇ 2180 ಕೋಟಿ ರೂಪಾಯಿ ಖರ್ಚಾಗಿದ್ದು ಮಧುಗಿರಿಯಲ್ಲೂ ಎತ್ತಿನಹೊಳೆ ಕಚೇರಿ ಪ್ರಾರಂಭವಾಗಿದ್ದು ಜನತೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ತಾಲೂಕಿನ 54 ಕೆರೆಗಳಿಗೆ ಗ್ರಾವಿಟೇಷನ್ ಮೂಲಕ ನೀರು ಹರಿಸಲಾಗುವುದು. ಸುಖಾಸುಮ್ಮನೆ ವಿರೋಧ ಪಕ್ಷದವರು ವ್ಯರ್ಥವಾದ ತರ್ಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ತಾಲೂಕಿನ ನಿರುದ್ಯೋಗಿ ಯುವಕರು ಉದ್ಯೋಗ ಅರಸಿ ಬೇರೆಡೆಗೆ ಹೋಗುವುದನ್ನು ತಪ್ಪಿಸಲು ಸುಮಾರು 250 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆ ಪ್ರಾರಂಭಿಸಲು ಚಿಂತಿಸಲಾಗುತ್ತಿದೆ. ಇದರಿಂದ ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗಲಿದೆ ಎಂದರು. ದುಡ್ಡಿರ್ಲಿ ಇಲ್ಲದೆ ಇರ್ಲಿ ಬರೇ ನಾಳೆ ಬೆಳಿಗ್ಗೆ ಮಿಷನ್ ತಗೊಂಡು ಕೋಟ್ಕೊಳ್ಳೋದಷ್ಟೇ. ದುಡ್ಡು ಇರ್ಲಿ ಇಲ್ಲದೆ ಇರ್ಲಿ ಆ ಸ್ಯಾಂಕ್ಷನ್ ಇರ್ಲಿ ಇಲ್ಲದೆ ಇರ್ಲಿ ಕೋಟ್ಬಿಡೋದು. ಆ ತರ ಎಲ್ಲ ಮಾಡಿದಾರೆ ಪಾಪ. ನಾವು ಕೆಲಸ ಮಾಡದಂತವ್ರಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಅವ್ರಿಗೆ ಉತ್ಸಾಹ ಬರ್ತದೆ. ಅದರಿಂದ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜನಗಳಿಗೆ ಯಾವುದೇ ಅನಾನುಕೂಲ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ. ಇನ್ ಮುಂದಕ್ಕೂ ಕೂಡ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಏನೋ ಒಂದು ಉತ್ತಮವಾದಂತಹ ಶುಭ ಸೂಚನೆ ಇದೆ. ಎಲ್ಲರೂ ಕೂಡ ಉಳಿಮೆ ಗಿಡಿಮೆ ಎಲ್ಲ ಮಾಡ್ಕೊಂಡು ಕೂತವ್ರಿಗೆ ಒಂದು ಸ್ವಲ್ಪ ಒಂದು ಅದ ಹೊಡೆದ್ರೆ ಎಲ್ಲ ಬೀಜನೂ ಹಾಕ್ಬಿಡ್ತಾರಲ್ಲ, ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಬೀಜಕ್ಕೂ ಕೂಡ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿಸಿದೀವಿ. ಕಡಲೆಕಾಯಿ ಬೀಜ ಎಲ್ಲ ಕೊಡಿಸಿದೀವಿ. ಮುಂಚೆನೆ ನಮ್ಮ ಕೋಯಿಲಪ್ಪನವರು ಅವರ ಎಪಿಎಂಸಿನಲ್ಲಿ ಅವರು ಮತ್ತೆ ಎಪಿಎಂಸಿ ಉಪಾಧ್ಯಕ್ಷರು ಎಲ್ಲ ಸೇರಿ ಅಲ್ಲಿನೂ ಕೂಡ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ, ಗೊಬ್ಬರಕ್ಕೆ ಮಾಡಿದೀವಿ. ಮತ್ತೆ ಸೊಸೈಟಿನಲ್ಲಿ ಯಾರನ್ನ ಸಾಲ ತಗೊಂಡಿಲ್ಲ ಅಂದ್ರೆ ಎಲ್ಲರಿಗೂ 25,000 ಕೊಡ್ತಾರೆ. ಎಲ್ಲರೂ ತಗೊಳ್ಳಿ, ಅದರಲ್ಲಿ ಜಾತಿ ಪಾರ್ಟಿ ನೋಡಕ್ ಹೋಗಲ್ಲ. ಎಲ್ಲರೂ ತಗೊಳ್ರಿ, ಎಲ್ಲರಿಗೂ ಕೊಡ್ಸಾರ, ಎಲ್ಲರೂ ಅನುಕೂಲ ಪಡ್ಕೊಳ್ಳಿ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಇನ್ನೊಂದು 2-3 ದಿವಸದಲ್ಲಿ ನಾವು ಕೂಡ ದೇವರನ್ನು ಬೇಡ್ತಾ ಇದ್ದೇವೆ, ಏನಾರ ಮಾಡಿ ರೈತರಿಗೊಂದ್ ಸ್ವಲ್ಪ ಸಾಲ ವಜಾ ಆಗ್ಲಿ ಅಂತ. ವಜಾ ಆದ್ರೆ ಈ ತಗಡಿ ಸಾಲ ಕೂಡ ವಜಾ ಆಗ್ತದೆ. ಅದರಿಂದ ತಗೊಳ್ಳಲ್ಲ, ಮಂಗಳವಾರ ದಿವಸ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಮಾಡಬಹುದು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಜೆ ರಾಜಣ್ಣ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಸದಸ್ಯ ಬಿಜಿ ರಂಗನಾಥ್, ಪುರಸಭೆ ಅಧ್ಯಕ್ಷ ರಾಧಾನಾರಾಯಣ್, ತುಮಕೂರು ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಎಪಿಎಂಸಿ ಅಧ್ಯಕ್ಷ ಪಿಟಿ ಗೋವಿಂದಯ್ಯ, ಸದಸ್ಯರಾದ ಪಿಸಿ ಕೃಷ್ಣಾರೆಡ್ಡಿ, ಎಂಬಿ ಮರಿಯಣ್ಣ ಇತರರು ಇದ್ದರು. ತುಮಕೂರಿನ ಅರಳೆಪೇಟೆ ಅಧ್ವಾನಗಳ ಆಗರವಾಗಿದೆ. ಇಲ್ಲಿ ಯೋಗ್ಯ ರಸ್ತೆ ಚರಂಡಿ ಇಲ್ಲದೆ ಸಮಸ್ಯೆಯಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ತುಮಕೂರಿನ ಅರಳೆಪೇಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಸಮಸ್ಯೆಗಳ ಆಗರವಾಗಿದೆ. 16ನೇ ವಾರ್ಡ್ಗೆ ಬರುವ ಈ ಪ್ರದೇಶದಲ್ಲಿ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲವಾಗಿದೆ. ಚರಂಡಿಗಳು ತುಂಬಿ ತುಳುಕುತ್ತಿದ್ರೂ ಸ್ವಚ್ಛಗೊಳಿಸಲು ಪಾಲಿಕೆಯ ಪೌರ ಕಾರ್ಮಿಕರು ಇತ್ತ ತಿರುಕಿಯೂ ಸಹ ನೋಡಿಲ್ಲ. ಜೈನ ದೇವಸ್ಥಾನದ ಹಿಂಭಾಗದಲ್ಲಿರುವ ರಸ್ತೆಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ಸಣ್ಣ ರಸ್ತೆಗಳಿದ್ರೂ ಹಳ್ಳ ದಿಣ್ಣೆಗಳಿಂದ ಕೂಡಿದ್ದು ಈ ರಸ್ತೆಯಲ್ಲಿ ಸುಗಮವಾಗಿ ಓಡಾಡಲು ಆಗದೆ ಹಲವಾರು ಜನ ಬಿದ್ದು ಗಾಯಗೊಂಡಿದ್ದಾರೆ. ಉತ್ತಮವಾದ ರಸ್ತೆ, ಕುಡಿಯುವ ನೀರು ಒದಗಿಸಿದರೆ ಸಾಕು ಎಂದು ಮಹಿಳೆಯರು ತಮ್ಮ ನೋವನ್ನ ವ್ಯಕ್ತಪಡಿಸಿದರು. ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲ, ಯುಜಿಡಿಯಿಂದ ನೀರು ಹುಕ್ಕಿ ಹೊರಗೆ ಹರಿಯುತ್ತಿದ್ದು ಇದರಿಂದಾಗಿ ಯಾರು ಓಡಾಡದಂತ ಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾಗರಿಕರು ದೂರಿದರು. ಈ ಭಾಗದ ನಾಗರಿಕರು ನನಗೆ ಮತ ಹಾಕಿಲ್ಲ ಎಂಬ ಧೋರಣೆಯಿಂದ ಕೌನ್ಸಿಲರ್ ಇತ್ತ ತಿರುಗಿಯೂ ಸಹ ನೋಡಿಲ್ಲ, ಯಾವುದೇ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ನಾಗರಿಕರು ಆರೋಪಿಸಿದರು. ನೀವೇ ನಿಂತಿದ್ದೀರಿ, ಊರಿಗೆಲ್ಲ ಗೊತ್ತು ಏನ್ ಬರ್ತಾ ಇದೆ ನೀರು ಏನ್ ಬರ್ತಿಲ್ಲ ಅಂತ. ಜೊತೆಗೆ ನಮ್ಮ 16ನೇ ವಾರ್ಡಿನ ಕೌನ್ಸಿಲರ್ ಏನಿದ್ದಾರೆ ನಮ್ಮ ಅರಳೆಪೇಟೆನವ್ರು ಅವ್ರಿಗೆ ಓಟ ಹಾಕಿ ನಾನು ಯಾಕೆ ಮಾಡ್ಲಿಕ್ಕೆ ಕೆಲಸ ಅಂತ. ಅದೇ ಬಾರ್ಲೈನ್ ರೋಡ್ ಕರಿಯಪ್ಪ ರೋಡ್ ಮೇಲೆ ಎಲ್ಲ ಅಚ್ಚುಕಟ್ಟು ಮಾಡ್ತಾರೆ. ಇದೊಂದು ಅರಳೆಪೇಟೆ ಮೇನ್ ರೋಡ್ ಮಾತ್ರ ಈಗಲೂ ಅದೇ ಮಾಡಿಸ್ತೀನಿ ಅಂತಾರೆ ಹೊರತು ಓಟ್ ಹಾಕಿಲ್ಲ ಯಾಕೆ ಮಾಡಿಸ್ತೀನಿ ಅಂತಾರೆ. ಏನು ಮಾಡೋದು ಅಂತದಕ್ಕೆ ನೀರಿನ ಕತೆ ಬಿಡಿ, ಎಲ್ಲರಿಗೂ ಗೊತ್ತಿರೋದು 8 ದಿವಸಕ್ಕೆ ಬರೋದು, ಈಗ 15 ದಿವಸಕ್ಕೆ ಬರೋದೇ ಹೆಚ್ಚು. ಮಗ್ಗಲಲ್ಲಿ ಏನು ಡ್ರೈನೇಜ್ ಇದೆ ಅದನ್ನು ಕಂಪ್ಲೀಟಾಗಿ ಕ್ಲೀನೇ ಮಾಡ್ತಿಲ್ಲ. ಗ್ರೌಂಡ್ ಲೆವೆಲ್ ಪೂರ್ತಿ ನೋಡಿ ಅಲ್ಲಿಂದ ಆ ಕಡೆ ರೇಣುಕರು ದೇವಸ್ಥಾನ ಅನ್ಕೊಂಡು ಪೂರ್ತಿ ತುಂಬ್ಕೊಂಡು ಹೋಗೋದು. ಯಾರಿಗೆ ಹೇಳೋದು, ಯಾರಿಗೆ ಕೇಳೋದು? ಏರಿಯಾ ಕೌನ್ಸಿಲರ್ಗೇನು ಅವ್ರು ಓಟ್ ಹಾಕಲಿಲ್ಲ ಇವ್ರು ಓಟ್ ಹಾಕಲಿಲ್ಲ ಅಂತ ಏನು ಭಾಗ ಹಾಕ್ಬೇಕಾಗೈತಾ ಕಾನೂನು ಪ್ರಕಾರ ಏನೋ?
ಕೌನ್ಸಿಲರ್ ಆತರ ಭಾಗ ಹಾಕ್ಬೇಕಾ? ನನಗೆ ಇವ್ರು ಓಟ್ ಹಾಕವ್ರೆ ಅವ್ರಿಗೆ ಮಾತ್ರ ಕೆಲಸ ಮಾಡಬೇಕು ಅಂತ, ಇಲ್ಲ ಇವ್ರು ಓಟ್ ಹಾಕಿಲ್ಲ ಅವರಿಗೆ ಮಾಡೋಂಗಿಲ್ಲ ಅಂತ ಏನನ್ನ ಭಾಗ ಆಯ್ತಾ? ಕಾನೂನು ಕುಡಿಯುವ ನೀರು, ರಸ್ತೆ, ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಇಲ್ಲದಿದ್ರೆ ಪ್ರತಿಭಟನೆ ನಡೆಸುವುದಾಗಿ ನಾಗರಿಕರು ಎಚ್ಚರಿಸಿದ್ದಾರೆ. ಮಾಗಡಿ ತಾಲೂಕು ಕನ್ನಸಂದ್ರದಲ್ಲಿ ಗೋಮಾತೆ ಹುಟ್ಟುಹಬ್ಬ ಆಚರಿಸಿ ಗ್ರಾಮಸ್ಥರು ವಿಶೇಷತೆ ಮೆರೆದಿದ್ದಾರೆ. ಸಾಮಾನ್ಯವಾಗಿ ಸಮಾಜದಲ್ಲಿ ನಾಗರಿಕರು, ಮಕ್ಕಳು, ಮುಖಂಡರು, ರಾಜಕೀಯ ಧುರೀಣರು ಹಾಗೂ ಸಮಾಜ ಸೇವಕರು ತಮ್ಮ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸುವುದು ಸಹಜ. ಆದರೆ ಇಂದು ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಕನ್ನಸಂದ್ರ ಗ್ರಾಮದಲ್ಲಿ ಸುರೇಶ್ ಹಾಗೂ ಭವ್ಯ ಕುಟುಂಬದವರಿಗೆ ನೆಚ್ಚಿನ ಸಾಕುಪ್ರಾಣಿ 2 ವರ್ಷದ ರಾಣಿ ಮತ್ತು ಗೋಮಾತೆಯ ಹುಟ್ಟುಹಬ್ಬವನ್ನು ಊರಿನ ಎಲ್ಲಾ ಗ್ರಾಮಸ್ಥರ ನಡುವೆ ವಿಶೇಷವಾಗಿ ಆಚರಿಸಿ ಗಮನ ಸೆಳೆದರು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಕನ್ನಸಂದ್ರ ಗ್ರಾಮ ತಳಿರು ತೋರಣಗಳಿಂದ ಸಿಂಗರಿಸಲ್ಪಟ್ಟಿತ್ತು. ವಿಶೇಷವಾಗಿ ಗ್ರಾಮದ ಆದಿದೇವರಾದ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ, ಪುಷ್ಪಾರ್ಚನೆ, ಪುಷ್ಪಾಲಂಕಾರ ಮಾಡಿ ನಂತರ ಗೋಮಾತೆಗೆ ಸುರೇಶ್ ಕುಟುಂಬದಿಂದ ಪೂಜೆ ಸಲ್ಲಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಕೇಕ್ ಕತ್ತರಿಸಿ ವಿನೂತನ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಊರಿನ ಗ್ರಾಮಸ್ಥರು ಆಚರಿಸಿದರು. ಈ ವೇಳೆ ಅರ್ಚಕ ಬಸವರಾಜ್ ಮಾತನಾಡಿ, ಇಂದಿನ ಸಮಾಜದಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಕಸಾನಿಗಾನಿಗೆ ಗೋವುಗಳನ್ನು ಅಮಾನುಷ್ಯವಾಗಿ ಸಾಗಿಸುವ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಗೋವಿಗೆ ನಮಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸುತ್ತಿದ್ದೇವೆ ಎಂದರು. ಎಲ್ಲದಕ್ಕೂ ಕುಂದುಕೊರತೆಗಳು ಬಂದು ನಾವು ಕಷ್ಟ ಕಾರ್ಪಣ್ಯಗಳಲ್ಲಿ ನಲುಗುವಂತಹ ಸ್ಥಿತಿಗಳು ಬರುತ್ತದೆ. ಆ ಕಾರಣದಿಂದ ಯಾರೇ ಮುಂದಿನ ಪ್ರಜೆಗಳಾಗ್ಬೋದು, ಯಾರೇ ಆಗ್ಬೋದು, ಅರಿತು ಅವುಗಳನ್ನು ತಾಯಿಯಂತೆ ಸಾಕಬೇಕು ಅಂತ ಹೇಳ್ತಕ್ಕ ಇಷ್ಟಪಡ್ತೀವಿ. ಸರ್, ಇವತ್ತೇನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಇಲ್ಲಿ? ಇಲ್ಲಿ ಇದು ಮಾಮೂಲಿ ಇದು ಇದಕ್ಕೆ ಹುಟ್ಟದಬ್ಬ ಅಂತ ಹೇಳಿಬಿಟ್ಟು ಎರಡನೇ ಹುಟ್ಟದಬ್ಬವನ್ನು ಕನಸಂದ್ರ ಎಂಬ ಗ್ರಾಮದಲ್ಲಿ ಸುರೇಶಪ್ಪ ಮತ್ತು ದಂಪತಿಗಳು ಸಕಲ ಕುಟುಂಬ ಮತ್ತು ಪರಿವಾರದೊಂದಿಗೆ ಗ್ರಾಮಸ್ಥರೊಂದಿಗೆ ನೆರವೇರಿಸ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಬರಗಾಲದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯವೇ ತತ್ತರಿಸಿತ್ತು. ಲೋಕ ಕಲ್ಯಾಣಾರ್ಥವಾಗಿ ಹಸುವಿನ ಪೂಜೆಯ ಜೊತೆಗೆ ಕೇಕ್ ಕತ್ತರಿಸಿ ಗ್ರಾಮಸ್ಥರೆಲ್ಲರೂ ಅನ್ನದಾನ ನಡೆಸಿ ನಾವೆಲ್ಲರೂ ಹಸುವಿನ
ಸಾಗುತ್ತಿದ್ದು ಬ್ರಾಹ್ಮಣರು ಆರ್ಥಿಕ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆಂದು ಹೇಳಿದರು. ಇದೇ ತಿಂಗಳ 25ರಂದು ಸಂಘ ಉದ್ಘಾಟನೆಯಾಗಲಿದ್ದು ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಚಂದ್ರಶೇಖರಯ್ಯ ಉದ್ಘಾಟಿಸುವರು ಎಂದು ಕೃಷ್ಣಸ್ವಾಮಿ ಶರ್ಮಾ ತಿಳಿಸಿದರು. ಯಾವುದು ಸಾಲ ಸಿಗ್ತಲ್ಲ, ಬಹಳ ಮುಂದುವರಿದ ಜನಾಂಗ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದಿಂದ ಯಾವುದು ಸಾಲ ಸಿಗ್ತಾ ಇಲ್ಲ. ನಮ್ಮಲ್ಲಿ ಈಗಾಗಲೇ ನೋಡಿ ತುಮಕೂರಿನಲ್ಲಿ ಏನ್ ಮಾಡಿದ್ವಿ, ಒಂದು ಸಂಘದ ಬೆಳವಣಿಗೆ ಒಂದು ಹಾಸ್ಟೆಲ್ ಕಟ್ಟಿದ್ದೆ ಲೇಡೀಸ್ ಗೋಸ್ಕರ. ತುಮಕೂರಿನಲ್ಲಿ ಇರಲಿಲ್ಲ, ಲೇಡೀಸ್ ಹಾಸ್ಟೆಲ್ಗೆ ಬಹಳ ಕಡಿಮೆ ದರದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ, ಅದೇ ರೀತಿ ತಿಪ್ಟೂರಿನಲ್ಲೂ ಸಹ ಯಾವುದಾದ್ರೂ ರೂಪದಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ ಈ ತಿಪ್ಟೂರು ತಾಲೂಕು ಹೊಯ್ಸಳ ಸಮಾಜವನ್ನು ಸಂಘಟನೆ ಮಾಡಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರೆದಿದ್ವಿ. ಧನ್ಯವಾದ. ಹಾಸನ ಹೊಯ್ಸಳ ಕರ್ನಾಟಕ ಅಧ್ಯಕ್ಷ ಕೆಎಸ್ ಸುಬ್ರಹ್ಮಣ್ಯ, ಮೈಸೂರು ಅಧ್ಯಕ್ಷ ಭಾರದ್ವಾಜ್, ಕಾರ್ಯದರ್ಶಿ ಹರೀಶ್, ಬೆಂಗಳೂರು ಅಧ್ಯಕ್ಷ ಅನಂತಸ್ವಾಮಿ, ಕಾರ್ಯದರ್ಶಿ ಚಂದ್ರಶೇಖರ್ ಮತ್ತಿತರರು ಪಾಲ್ಗೊಳ್ಳುವರು. ಮಾಗಡಿ ತಾಲೂಕು ಗುಡೆಮಾರನಹಳ್ಳಿಯಲ್ಲಿ ಬೀಜದ ಉಂಡೆ ಬಿತ್ತನೆ ಕಾರ್ಯಕ್ರಮ ನಡೆಯಿತು. ಧರ್ಮಸ್ಥಳ ಸಂಸ್ಥೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸ್ವಸಹಾಯ ಪ್ರಗತಿಬಂಧು ಸದಸ್ಯರಿಂದ ಸುಮಾರು 1500 ಬೀಜದ ಉಂಡೆ ತಯಾರಿಸಿ ಗ್ರಾಮದ ಗೋಮಾಳ ನಿರಪೇಕ್ಷಿತ ಭೂಮಿಯಲ್ಲಿ ಎಸೆಯುವ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಕೃಷಿ ಅಧಿಕಾರಿ ಶಶಿಕುಮಾರ್ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಶಿಕುಮಾರ್, ನಮ್ಮ ಪರಿಸರದಲ್ಲಿ ದಿನನಿತ್ಯ ಪರಿಸರ ನಾಶವಾಗುತ್ತಿದೆ. ಪ್ರತಿಯೊಬ್ಬರೂ ಗಿಡಗಳನ್ನು ಬೆಳೆಸುವುದು ಅನಿವಾರ್ಯವಾಗಿದೆ. ಕಾಡನ್ನು ರಕ್ಷಿಸಿ ನಾಡನ್ನು ಉಳಿಸಬೇಕೆಂಬ ಸದುದ್ದೇಶದಿಂದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಪತ್ನಿ ಹೇಮಾವತಿ ಅಮ್ಮನವರ ಸಲಹೆಯಂತೆ ರಾಜ್ಯಾದ್ಯಂತ 4.5 ಲಕ್ಷ ಧರ್ಮಸ್ಥಳ ಸ್ವಸಹಾಯ ಸಂಘಗಳಿಂದ 7-8 ಲಕ್ಷ ಬೀಜದುಂಡೆಗಳನ್ನು ಮಾಡಿ ಗಿಡಗಳನ್ನು ಬೆಳೆಸಬೇಕೆಂದು ಪಣ ತೊಟ್ಟಿದ್ದೇವೆ ಎಂದರು. ರಾಜ್ಯಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು 4.5 ಲಕ್ಷ ಸಂಘಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ನಾವು ಇವತ್ತು 30,000 ಸೀಡ್ ಬಾಲ್ಗಳನ್ನು ಮಾಡಬೇಕಂತೇಳಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸೀಡ್ ಬಾಲ್ಗಳನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಒಂದು ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ 1,500 ನಾವು ಇವತ್ತು ಸೀಡ್ ಬಾಲ್ಗಳನ್ನು ನಮ್ಮ ಒಕ್ಕೂಟದವರ ಸಹಾಯದಿಂದ ಇವತ್ತು ಕೃಷಿಗೆ ಯೋಗ್ಯವಲ್ಲದ ಜಾಗದಲ್ಲಿ ನಾವು ಇವತ್ತು ಬೀಜದುಂಡೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆಯಾದ್ಯಂತ ಸೀಡ್ ಬಾಲ್ಗಳನ್ನು ಎಸೆಯುವ ಉದ್ದೇಶ ಹೊಂದಿದ್ದು ಈಗಾಗಲೇ 20,000 ಸೀಡ್ ಬಾಲ್ಗಳನ್ನು ಬಿತ್ತಿದ್ದೇವೆ ಎಂದು ಸೇವಾ ಪ್ರತಿನಿಧಿ ಶಿವಶಂಕರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷತೆ ಪವಿತ್ರ, ಉಪಾಧ್ಯಕ್ಷೆ ರೇಣುಕಮ್ಮ, ಕೋಶಾಧ್ಯಕ್ಷೆ ಸಾಕಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶಿವಮ್ಮ ನಾಗರಾಜು, ಕೋಶಾಧಿಕಾರಿಗಳಾದ ಲಕ್ಷ್ಮೀದೇವಮ್ಮ, ಶೋಭಾಬಾಯಿ ಸದಸ್ಯರುಗಳು ಭಾಗವಹಿಸಿದ್ದರು. ತಿಪಟೂರು ತಾಲೂಕು ಬಿದರಗುಡಿಯಲ್ಲಿ ಗೋಶಾಲೆ ಆರಂಭಿಸುವುದಾಗಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಹೇಳಿದರು. ತಿಪಟೂರು ತಾಲೂಕು ಬಿದರೇಗುಡಿಯ ಬಿದರಮ್ಮ ದೇವಾಲಯದ ಆವರಣದಲ್ಲಿ ಇದೇ ತಿಂಗಳ 21ರಿಂದ ಗೋಶಾಲೆಯನ್ನು ಆರಂಭಿಸುತ್ತಿರುವುದಾಗಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್, ರೈತರ ನೆರವಿಗೆ ಬರಬೇಕಾದ ಸರ್ಕಾರ ಕೇವಲ 90 ದಿನ ಗೋಶಾಲೆ ನಡೆಸಿ ಆನಂತರ ಮುಚ್ಚಿದ್ದರಿಂದ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸ್ವಂತ ಖರ್ಚಿನಲ್ಲಿ ಉಚಿತವಾಗಿ ಗೋಶಾಲೆ ಆರಂಭಿಸುತ್ತಿರುವುದಾಗಿ ಶಾಂತಕುಮಾರ್ ತಿಳಿಸಿದರು. ರೈತರ ಸಂಕಷ್ಟ ಅರಿಯದೆ ಸರ್ಕಾರ ಏಕಾಏಕಿ ಗೋಶಾಲೆ ಮುಚ್ಚಿದ್ದು ಇದರಿಂದಾಗಿ ಜಾನುವಾರುಗಳ ನಿರ್ವಹಣೆಗೆ ದಾರಿ ಇಲ್ಲದಂತಾಗಿದೆ ಎಂದರು. ಕಸಬಾ ಹೋಬಳಿಗೆ ಸೇರಿದ ರೈತರು ತಮ್ಮ ರಾಸುಗಳನ್ನು ಗೋಶಾಲೆಗೆ ತರುವ ಮೂಲಕ ಬಳಸಿಕೊಳ್ಳಬಹುದಾಗಿದೆ. ಸದ್ಯದಲ್ಲಿಯೇ ಮೇವು ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಪ್ರಾಮಾಣಿಕವಾಗಿ ಒಂದು ಹುಲ್ಲಿನ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಲ್ಲಿ ಇವತ್ತು ನಮ್ಗೆ ಏನೊಂದು ಪ್ರಮುಖವಾದ ಈ ಸ್ಥಳ ಇದೆ, ಈ ಒಂದು ನಮ್ಮ ಕಸಬಾ ಈ ಒಂದು ಬಿದರೇಗುಡಿಯಲ್ಲಿ ಅಯ್ಯನ ಬಾವಿ ಕ್ಷೇತ್ರದಲ್ಲಿ ಅದನ್ನು ತಿಳಿಸಿರೋದ್ರಿಂದ ನಮ್ಮ ಬಿದರೇಮ್ಮನ ತಾಯಿಯವರ ಆಶೀರ್ವಾದದಿಂದ ಜನಗಳಿಗೆ ಒಳ್ಳೇದಾಗಲಿ ಅಂತ ಅವಳು ಕೇಳಿ ಅಲ್ಲಿಂದ ನಾವು ಈ ಒಂದು ನಮ್ಮ ಗೋಶಾಲೆನ ನನ್ನ ಜನಗಳಿಗೆ ಎಲ್ಲ ಪ್ರತಿ ಎಷ್ಟಾರ ಅಲ್ಲಿ ದನ ಬರೋಂತ ಏನು ರೈತರು ಸಂಕಷ್ಟರಿದ್ದಾರೆ, ತುಂಬ ಸಂಕಷ್ಟರಿದ್ದಾರೆ ರೈತರುಗಳು, ಅವರಿಗೆ ಒಂದು ಮೇವಿನ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕಾಗಿ ನಾನು ಮಂಗಳವಾರದಂದು, ಯಾಕಂದ್ರೆ ನಮ್ಮ ಬಿದರೇಮ್ಮನ ಅವತ್ತು ಮೂವರೇ ಇರೋದ್ರಿಂದ ನಮ್ಮ ಮಂಗಳವಾರ ಅದನ್ನು
ನಾನು ಗೋಶಾಲೆ ಉದ್ಘಾಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಂಗಳವಾರ ಸರಿ ಸುಮಾರು ಮಧ್ಯಾಹ್ನ ಒಂದು 1 ಗಂಟೆಗೆ ಗೋಶಾಲೆ ಉದ್ಘಾಟನೆ ಆಗುತ್ತೆ. ಅವತ್ತಿಂದ ಮಂಗಳವಾರದಿಂದ ಪ್ರತಿಯೊಬ್ಬ ನಮ್ಮ ಈ ಏನೊಂದು ಮೂರು ಭಾಗ ನಾನು ಹೇಳಿದೆ, ಆ ಎಲ್ಲ ರೈತರು ತಾವು ತಮ್ಮ ಜನಗಣನ ಸಂಬಂಧಗಳಿಗೆ ಈ ಒಂದು ಮೇವಿನ ವ್ಯವಸ್ಥೆನ ಉಪಯೋಗಿಸಬೇಕು. ಎಲ್ಲಿ ತುಂಬ ಸಂಕಷ್ಟ ರೈತರು ಬನ್ನಿ, ಯಾಕೆಂದ್ರೆ ಇವತ್ತು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ರೈತರು ನಮಗೆ ಸಿಗ್ತಾ ಇದೆ, ಎಲ್ಲೋ ಒಂದು ಕಡೆ ಪರ್ಯಾಯ ವ್ಯವಸ್ಥೆ ನಾವು ದುಡ್ಡಿದೆ, ನಾವು ಕಷ್ಟ ನಾವು ತಗೊಂಡು ಮೇವಿನ ವ್ಯವಸ್ಥೆ ಮಾಡ್ಕೋಬೋದು ಅನ್ನೋರು ಆದಷ್ಟು ಇಲ್ಲಿ ತುಂಬ ಜನ ಅನಿವಾರ್ಯತೆ ಎದುರಿಸ್ತಾ ಇದ್ದಾರೆ. ಅಂಥದ್ದು ಅವಕಾಶ ಮಾಡಿಕೊಟ್ಟು ಜನಗಳು ತುಂಬ ಸಂಕಷ್ಟದಲ್ಲಿದ್ದಾರೆ, ಎಲ್ಲ ನಮ್ಮ ರೈತರು ಬಂದು ಅದರಲ್ಲಿ ಒಂದು ಪ್ರತಿಫಲನ ತಗೊಳ್ಳಿ. ಇಂಥ ರೈತರು ಯಾವಾಗ ಕಷ್ಟದಲ್ಲಿರ್ತಾರೆ, ಅವರಿಗೆ ಕಷ್ಟದಲ್ಲಿದೆ ಅವರಿಗೆ ನಾನು ಯಾವಾಗಲೂ ಸಹಾಯ ಮಾಡಬೇಕು ಅನ್ನೋದು ಒಂದೇ ದೃಷ್ಟಿ ಅವ್ರಿಗೆ ಸದಾ. ರೈತ ಮುಖಂಡ ಗೌಡನಕಟ್ಟೆ ನಾಗೇಶ್, ಶಶಿಧರ್ ಕುಮಾರ್, ರಾಮಣ್ಣ, ಚನ್ನಬಸವಣ್ಣ, ಸ್ವಾಮಿ, ರವೀಶ್, ಪರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಗಡಿಯಲ್ಲಿ ರೈತರಿಗೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ರಾಮನಗರ ಜಿಲ್ಲಾ ಪಂಚಾಯಿತಿ ಹಾಗೂ ಮಾಗಡಿ ತಾಲೂಕು ಪಂಚಾಯಿತಿ ಸಹಭಾಗಿತ್ವದೊಂದಿಗೆ ಮಾಗಡಿಯ ಕೃಷಿ ಇಲಾಖೆ ಆವರಣದಲ್ಲಿ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದೇ ವೇಳೆ ರಾಮನಗರ ಸಹಾಯಕ ಉಪಕೃಷಿ ನಿರ್ದೇಶಕ ಅಶೋಕ್ ಮಾತನಾಡಿ, ಕೃಷಿ ಇಲಾಖೆಯ ನಡಿಗೆ ರೈತರ ಮನೆಗಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳಾದ ಕೃಷಿ ಹೊಂಡ, ಕೃಷಿ ಯಂತ್ರೋಪಕರಣ, ಜೋಡಿ ಎರೆಹುಳು ತೊಟ್ಟಿ ಸೇರಿದಂತೆ ಇಲಾಖೆಯ ಯೋಜನೆಗಳನ್ನು ರೈತರು ಸದುಪಯೋಗ ಪಡಿಸಿಕೊಂಡು ಹೆಚ್ಚು ಇಳುವರಿ ಪಡೆಯಬೇಕು, ಜೊತೆಗೆ ಸಾವಯವ ಕೃಷಿ ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯೆ ನಾಗರತ್ನಮ್ಮ ಚಂದ್ರೇಗೌಡ ಹಾಗೂ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಾನಿಕನಹಳ್ಳಿ ಸುರೇಶ್ ಉದ್ಘಾಟಿಸಿದರು. ಕೃಷಿ ವಿಜ್ಞಾನ ಕೇಂದ್ರದ ತಜ್ಞ ಕೇಶವರೆಡ್ಡಿ, ಮಾಗಡಿಯ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಕೃಷ್ಣಮೂರ್ತಿ, ಮಾರೇಗೌಡ ಮಂಜುನಾಥ್, ತಾಲೂಕು ಪಂಚಾಯಿತಿ ಸದಸ್ಯ ನಾರಾಯಣಪ್ಪ, ಸುಧಾ ರಮೇಶ್, ಚಂದ್ರೇಗೌಡ, ಪಶುಸಂಗೋಪನಾ ಇಲಾಖೆಯ ಗೋಪಾಲ್, ತೋಟಗಾರಿಕೆ ಇಲಾಖೆಯ ಶಂಕರ್, ರೇಷ್ಮೆ ಇಲಾಖೆಯ ಪಾರ್ವತಮ್ಮ ಇತರರು ಇದ್ದರು. ಗುಬ್ಬಿಯ ಹೋಬಳಿಗಳಲ್ಲೂ ಬಾಲಾಜಿ ಕ್ಯಾಂಟೀನ್ ತೆರೆಯಲಾಗುವುದು ಎಂದು ಟ್ರಸ್ಟ್ ಅಧ್ಯಕ್ಷ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿಯೂ ಬಾಲಾಜಿ ಕ್ಯಾಂಟೀನ್ ಮಾಡಬೇಕು ಎಂಬ ಆಶಯವಿದೆ ಎಂದು ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾ ಕೆ ಕುಮಾರ್ ತಿಳಿಸಿದರು. ಗುಬ್ಬಿಯ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ನೂತನವಾಗಿ ಆರಂಭವಾದ ಬಾಲಾಜಿ ಕ್ಯಾಂಟೀನ್ನಲ್ಲಿ ಸೋಮವಾರದಿಂದ ಕೇವಲ 5 ರೂಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೂನ್ 15ರಂದು ಶ್ರೀಗಳಿಂದ ಉದ್ಘಾಟನೆ ಮಾಡಿಸಲಾಗಿತ್ತು. ಮೊದಲ ದಿನವೇ ಸುಮಾರು 850ಕ್ಕೂ ಹೆಚ್ಚು ಜನರು ಊಟ ಮಾಡಿ ಹಾರೈಸಿದ್ದಾರೆ. ಇದು ಇನ್ನೂ ನನಗೆ ಸ್ಫೂರ್ತಿ ನೀಡಿದ್ದು, ತಾಲೂಕಿನ ಹೋಬಳಿಗಳಲ್ಲಿಯೂ ಸಹ ಇಂತಹ ಕ್ಯಾಂಟೀನ್ ಮಾಡಬೇಕು ಎಂಬ ಹಂಬಲವಿದೆ ಎಂದರು. ಪ್ರತಿದಿನ ಪಟ್ಟಣಕ್ಕೆ ಬರುವಂತಹ ಕಾರ್ಮಿಕರು, ರೈತಾಪಿ ವರ್ಗದವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಇಲ್ಲಿ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಊಟ ನೀಡಲಾಗುತ್ತದೆ. ಸಾರ್ವಜನಿಕ ರಜಾ ದಿನಗಳು ಹಾಗೂ ಭಾನುವಾರದಂದು ಇರುವುದಿಲ್ಲ. ಸಾಕಷ್ಟು ಜನರು ಬೆಳಗ್ಗೆಯಿಂದ ಬಂದು ಸಂಜೆಯವರೆಗೂ ಊಟ ಮಾಡದೆ ಮನೆಗಳಿಗೆ ತೆರಳುವುದು ನೋಡಿದರೆ ಬೇಸರವಾಗುತ್ತದೆ ಎಂದರು. ಅಮ್ಮನಘಟ್ಟ ಗ್ರಾಮದ ಗಂಗಾಧರ್ ಮಾತನಾಡಿ, ಇಂದು ನಾನು ತಾಲೂಕು ಕಚೇರಿಗೆ ಬಂದಿದ್ದೆ, ಇಲ್ಲಿ ಕೇವಲ 5 ರೂಗಳಿಗೆ ಊಟ ಕೊಡುತ್ತಿರುವ ವಿಚಾರ ತಿಳಿಯಿತು. ಊಟ ಮಾಡಿದೆ, ತುಂಬಾ ಚೆನ್ನಾಗಿದೆ. ಕೇವಲ 5 ರೂಗಳಿಗೆ ಊಟ ಕೊಡುವಂತಹ ಯೋಜನೆ ಮಾಡಿರುವುದು ಇಡೀ ರಾಜ್ಯದಲ್ಲಿಯೇ ಇದೇ ಮೊದಲಿರಬೇಕು ಎಂದರು. ವರ್ಷಗಳಿಂದ ಬರ್ತಾ ಇದ್ದೀನಿ, ಈ ಒಂದು ಸುವರ್ಣ ದಿನ ನನಗೆ ಗೊತ್ತೇ ಇರಲಿಲ್ಲ. ಈ ಒಂದು ದಿನ ನೆನೆಸ್ಕೊಂಡ್ಬಿಟ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. 5 ರೂಪಾಯಿಗೆ ಎಲ್ಲೂ ಊಟ ಕೊಡ್ತಾ ಇರಲಿಲ್ಲ, ಇಷ್ಟು ಅಡ್ತುಂಬ ಊಟ ಉಂಡಿತ್ತು ಅಂದರೆ ಈ ಗುಬ್ಬಿಗೆ ಬರಲಾಗಿ ಇವತ್ತೇ ಸರ್ 5 ರೂಪಾಯಿ ಕೊಟ್ಟು ನಾನು ಈ ಒಂದು ಊಟ ಮಾಡಿರೋದು. ಈ ಒಂದು ಊಟ ಮಾಡಿದ್ಕೆ ತುಂಬ ಖುಷಿ ಆಯಿತು. ಈ ಒಂದು ಊಟ ಪ್ರತಿದಿನಲೂ ನಡೀಲಿ, ಗ್ರಾಮಾಂತರ ಪ್ರದೇಶದಿಂದ ಬರುವಂಥ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕುಮಾರಣ್ಣರನ್ನ ಇದೇ ರೀತಿ ಇನ್ನೂ ಸವಲತ್ತುಗಳು ಮಾಡ್ರಿ ಅಂತ ಹೇಳಿ ಅವರನ್ನ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ 100 ರೈತಾಪಿ ವರ್ಗದವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಅನ್ನ ಸಾಂಬಾರ್ ಸವಿದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.